ಹೆಲೋ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮಾರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಸಿಂಪಲ್, ಒಂಥರ ಗರ್ಲ್ ಟಾಕ್ ವೀಡಿಯೋ ಅಂತ ಹೇಳ್ಬೋದು. ನಾನು ಮೇಕಪ್ ಮಾಡ್ಕೊತೀನಿ, ಜೊತೆಗೆ ಕೆಲವೊಂದಷ್ಟು ಟಾಪಿಕ್ಗಳ ಬಗ್ಗೆ ಮಾತಾಡೋಣ. ಈ ಟಾಪಿಕ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ, ಏನು ಮಾತಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಎಷ್ಟೊಂದು ಜನ ರಿಪ್ಲೈ ಮಾಡಿದರು, ಅದನ್ನು ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನಾನಿಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇಟ್ಸ್ ಜಸ್ಟ್ ಅ ಸಿಂಪಲ್ ಚಾಟಿ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಕೈಂಡ್ ಆಫ್ ವೀಡಿಯೋ ಅಂತ ಹೇಳ್ಬೋದು ಅಷ್ಟೇ, ನಥಿಂಗ್ ಮೋರ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಐ ಆಮ್ ಸೋ ಸೋ ಟಯರ್ಡ್ ಆಯಿತಾ. ಹಾಸ್ಪಿಟಲಲ್ಲಿದ್ದು ಬಂದಿದ್ದೀನಿ. ನಿನ್ನೆ ಎರಡು ಶೂಟ್ ಮಾಡಿದ್ದೀನಿ. ನೈಟ್ 9 o'clock ಮನೆಗೆ ಬಂದು ನಿನ್ನೆ ಎರಡು ಶೂಟ್ ಮಾಡಿ ಇವತ್ತು ಎರಡು ಶೂಟ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಎರಡು ಶೂಟ್ ಪೆಂಡಿಂಗ್ ಇದ್ದಾವೆ. ಆ್ಯಂಡ್ ಈ ಯೂಟ್ಯೂಬ್ ವಿಡಿಯೋನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಅದನ್ನ ತಲೆನಲ್ಲಿ ಇಟ್ಕೊಳ್ಳಿ. ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇವಾಗ ನಾನು ಏನು ಮಾತಾಡಿದ್ರು ಅದೆಲ್ಲ ನನ್ನ ಓನು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು, ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಸ್ ಬಗ್ಗೆ ಅಂತ ಹೇಳ್ಬೋದು ಅಷ್ಟೇ. ಐ ಆಮ್ ಏನು, ಕಮೆಂಟ್ ಸೆಕ್ಷನ್ ಈಸ್ ಓಪನ್ ಫಾರ್ ಡಿಸ್ಕಷನ್ ಆ್ಯಂಡ್ ಆಲ್ಸೋ ಐ ವಿಲ್ ಅಗ್ರಿ ಟು ಡಿಸಗ್ರಿ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಫಸ್ಟ್ ಕ್ವೆಶನ್ ಬಂದು ಹೌ ಇಂಪಾರ್ಟೆಂಟ್ ಇಸ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಾರ್ ಅ ವಿಮೆನ್ ಅಂತ ಹಾಕಿದ್ದಾರೆ, ಕೇಳಿದ್ದಾರೆ. ಸೊ ನನ್ನ ಪ್ರಕಾರ ಏನು ಗೊತ್ತಾ, ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಹೆಂಗೆ ತಿಂತೀವಿ, ಹೆಂಗೆ ದಿನ ಸ್ನಾನ ಮಾಡ್ತೀವಿ, ಹೆಂಗೆ ದಿನ ವರ್ಕೌಟ್ ಮಾಡ್ತೀವಿ, ಅಷ್ಟೇ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಫ್ರೀಡಮ್ ಕೂಡ ಒಂದು ಹುಡುಗಿಗೆ ಅಥವಾ ಒಬ್ಬರು ಹೆಂಗಸ್ಗೆ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂದರೆ, ನನಗೆ ಫಸ್ಟ್ಲಿ ಮೈ ಪರ್ಸ್ನಲ್ ಒಪಿನಿಯನ್ ಏನಂದರೆ, ನನಗೆ ಅರ್ನ್ ಮಾಡೋದ್ರಿಂದ ತುಂಬಾ ಹ್ಯಾಪಿನೆಸ್ ಸಿಗುತ್ತೆ. ಐ ಕಾಂಟ್ ಇವನ್ ಕಂಪೇರ್ ದಟ್ ಹ್ಯಾಪಿನೆಸ್ ವಿತ್ ಎನಿಥಿಂಗ್ ಎಲ್ಸ್. ನನಗೆ ಬೇರೆಯವ್ರು ದುಡ್ಡು ಕೊಟ್ಟಿದ್ದರಿಂದ ಅಷ್ಟೇ ಯಾವತ್ತೂ ಹ್ಯಾಪಿನೆಸ್ ಸಿಗಲ್ಲ. ನಾನು ಅರ್ನ್ ಮಾಡಿದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಅದೊಂದು ಪಾಯಿಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೀವು ಅರ್ನ್ ಮಾಡಿದಾಗ ಅದನ್ನ ನೀವು ಹೆಂಗೆ ಖರ್ಚು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದರಲ್ಲಿ ನಿಮ್ಮನ್ನ ಯಾರು ಕೇಳೋದು, ಏನು ಕೇಳ್ತಾರೆ, ಓ ಇದನ್ನ ಯಾಕೆ ಖರ್ಚು ಮಾಡಿದೆ, ಅದನ್ನ ಯಾಕೆ ಖರ್ಚು ಮಾಡಿದೆ ಅನ್ನೋ ಥರ ಏನು ಆಬ್ಲಿಗೇಷನ್ಸ್ ಇರಲ್ಲ ಅನ್ನೋದು ನನ್ನ ಒಪಿನಿಯನ್. ಆಬ್ವಿಯಸ್ಲಿ ಕೇಳಬೇಕು, ನಾನೇನು ಎಲ್ಲದನ್ನು ಹೆಂಗೋ ಬೇಕಾಬಿಟ್ಟು ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಅದ್ರ ನಮ್ಮ ದುಡ್ಡು ಮೇಲೆ ನಮಗೆ ಆಡಳಿತ ಅಥವಾ ಹಿಡ್ತ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ರೀಸೆಂಟ್ಲಿ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಆವಾಗ ಅನ್ನಿಸ್ತು ನನಗೆ, ಮನಿ ಅನ್ನೋದು ಅಥವಾ ನಾನು ಅರ್ನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮಗೆ ಗೊತ್ತಿರ್ಬೋದು ನಾನು ಒಬ್ಬಳೆ ಮಗಳು. ಸೊ ನಮ್ಮ ಅಮ್ಮಂಗೆ ಹುಷಾರಿಲ್ದಲ್ಲಿ ನಮ್ಮ ಅಮ್ಮ ಹಾಸ್ಪಿಟಲಲ್ಲಿದ್ದರು ಸ್ವಲ್ಪ ದಿನ. ನಾನು ಅಲ್ಲಿ ಹೋಗಿದ್ದೆ ನೋಡಿ, ನಿಮಗೆ ಗೊತ್ತೇ ಇಲ್ಲ ನಾನು ಹಾಸ್ಪಿಟಲಲ್ಲಿ ಹೋಗಿದ್ದೆ ಅಂತ. ನಾನು ಈ ಥರದ್ದೆಲ್ಲ ಯೂಶಲಿ ಆನ್ಲೈನಲ್ಲಿ ತೋರಿಸ್ಕೊಳ್ಳೋದೇ ಇಲ್ಲ. ಸ್ಟಿಲ್ ಅದೇನೇ ಇರಲಿ, ನಾನು ಸ್ಟಿಲ್ ಆ ಸ್ಮೈಲಿಂಗ್ ಫೇಸ್ ಇಟ್ಕೊಂಡೇ ನಾನು ಎಲ್ಲ ವೀಡಿಯೋಸ್ ಇರ್ಬೋದು ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ಸೊ ಯಾ, ಹಾಸ್ಪಿಟ್ಲಿಗೆ ಹೋದಾಗ ಏನನ್ನಿಸ್ತಾ ಅಂದರೆ, ಸಿ ನಮ್ಮಪ್ಪ ಎಲ್ಲದನ್ನೂ ನೋಡ್ಕೊತಾ ಇರ್ಬೋದು, ಏನೇ ಖರ್ಚುಗಳಿರ್ಬೋದು ಹಾಸ್ಪಿಟ್ಲದ ಆ ಥರದ್ದೆಲ್ಲ. ಬಟ್ ಈಗ ನನಗೆ ಒಂದು ಚಿಕ್ಕ ಚಿಕ್ಕದು ಏನಾದರೂ ತೊಗೊಬರಬೇಕು ಅಥವಾ ನಾನೇನಕ್ಕಾದರೂ ಖರ್ಚು ಮಾಡಬೇಕು, ಒಂದು ಊಟನೇ ಇರ್ಬೋದು, ಒಂದು ಚಿಕ್ಕ ಸ್ಮಾಲ್ ಥಿಂಗ್ಸೇ ಇರ್ಬೋದು ಆಯಿತಾ, ಅದಕ್ಕೆಲ್ಲದಕ್ಕೂ ಇವಾಗ ಐ ಕಾಂಟ್ ಆಸ್ಕ್ ಮೈ ಫಾದರ್ ಆಲ್ಸೋ. ಅಂದರೆ ಅಪ್ಪ ನೀವೇ ಕೊಡಿ ದುಡ್ಡು, ಅಥವಾ ನನ್ನ ಹಸ್ಬೆಂಡ್ನ ಕೇಳೋದಕ್ಕೂ ನನಗೊಂಥರ ಹಿಂಸೆ ಅನಿಸುತ್ತೆ. ಅಂದರೆ ಈಗ ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸಸ್ಗಾದರೆ ಪರವಾಗಿಲ್ಲ, ಅದೇ ಹೇಗೆ ನಮ್ಮ ಪೇರೆಂಟ್ಸ್ಗೂ ನೀನು ಖರ್ಚು ಮಾಡು ಅಂತ ನನ್ನ ಪಾರ್ಟ್ನರ್ ಅಥವಾ ನನ್ನ ಹಸ್ಬೆಂಡ್ನ ಕೇಳೋಕ್ಕಾಗುತ್ತೆ. ಐ ಡೋಂಟ್ ಫೀಲ್ ಗುಡ್ ಅಬೌಟ್ ಇಟ್. ಅದೇ ನನ್ನ ಹತ್ರ ದುಡ್ಡಿದ್ದರಿಂದ ನನಗೇನು ಅದ್ರ ಬಗ್ಗೆ ಕೇರೇ ಇಲ್ಲ, ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀನಿ ಅನ್ನೋದನ್ನು. ಐ ಕ್ಯಾನ್ ಯುನೋ ಸ್ಪೆಂಡ್ ಆ್ಯಸ್ ಮಚ್ ಆ್ಯಸ್ ಐ ವಾಂಟ್. ಸಿ ನಾ ಫೈನಲಿ ನಮ್ಮ ಪೇರೆಂಟ್ಸ್ ನಮಗೆ ಇಂಪಾರ್ಟೆಂಟ. ಸೊ ಅವ್ರನ್ನ ನೋಡ್ಕೊಳ್ಳೋದಕ್ಕೂ ನಮಗೆ ಆ ಒಂದು ಮನಿ ಮೇಲೆ ಇಂಡಿಪೆಂಡೆನ್ಸ್ ಇರುತ್ತೆ ಅಥವಾ ಮನಿ ಮೇಲೆ ಇಡ್ತಾ ಇರುತ್ತೆ ಅಂತಲೂ ಹೇಳ್ಬೋದು. ಇದೊಂದು ನನಗೆ ತುಂಬಾ ಮನಸ್ಸಿಗೆ ಟಚ್ ಆದಂಥ ವಿಷಯ ಅಂತ ಹೇಳ್ಬೋದು. ನಾನು ಅರ್ನ್ ಮಾಡ್ತಿರೋದ್ರಿಂದ ನನಗೆ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ಕೋಬೋದು ಡೆಫಿನೆಟ್ಟಾಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಆ್ಯಸ್ ಪ್ರಿಯಾಂಕಾ ಚೋಪ್ರಾ ಸೆಟ್, ನೋ ಮ್ಯಾಟರ್ ಹೂ ಇಸ್ ಯುವರ್ ಹಸ್ಬೆಂಡ್, ನೋ ಮ್ಯಾಟರ್ ಹೂ ಇಸ್ ಯುವರ್ ಫಾದರ್, ನೋ ಮ್ಯಾಟರ್ ಹೂ ಇಸ್ ಯುವರ್ ಬ್ರದರ್,
ವಿಮೆನ್ ಶುಡ್ ಬಿ ಇಂಡಿಪೆಂಡೆಂಟ್. ಅದರಿಂದ ನಿಮ್ಮ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಡಿಸಿಷನ್ನ ನಿಮಗೆ ತಗೊಳ್ಳೋದಕ್ಕೆ ತುಂಬಾ ಏನು ಫ್ರೀಡಮ್ ಸಿಗುತ್ತೆ ಎಲ್ಲದರಲ್ಲೂ. ಏನು ಗೊತ್ತಾ, ನೀವು ಯಾವಾಗಲೇ ಹೋಮ್ ಮೇಕರ್ ಆಗಬೇಕು, ಎಷ್ಟೊಂದು ಜನ ಯಂಗ್ ಗರ್ಲ್ಸಿಗೆ ನನ್ನ ಸಜೆಷನ್ನು, ನೀವು ಹೋಮ್ ಮೇಕರ್ ಆಗಿರಬೇಕು ಅಂತ ಅಂದರೆ ಓನ್ಲಿ ನಿಮಗೆ ಇಷ್ಟ ಇದ್ದರೆ, ನಿಮಗೆ ಹೋಮ್ ಮೇಕರ್ ಆಗಿರೋದಕ್ಕೆ ಇಷ್ಟ ಇದ್ದರೆ, ಫಸ್ಟ್ ಪಾಯಿಂಟ್. ಆ್ಯಂಡ್ ನಿಮ್ಮ ಹಸ್ಬೆಂಡ್ ನಾಟ್ ಓನ್ಲಿ ರಿಚ್, ಓಕೆ, ನಿಮ್ಮ ಹಸ್ಬೆಂಡ್ ಶುಡ್ ಬಿ ಕೈಂಡ್ ಆ್ಯಂಡ್ ಜನ್ರಸ್ ಮ್ಯಾನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ನೀವು ಹೌಸ್ ವೈಫ್ ಆಗಿರೋದಕ್ಕೆ ಅವರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು. ಏನೋ ನೀನೆಲ್ಲ ಕಡ ಏನೋ ಸುಮ್ಮನೆ ನಾನು ತಂದಾಗ್ತೀನಿ, ನೀನು ತಿನ್ಕೊಂಡು ಬಿದ್ದಿದ್ಯಾ, ಕೈಂಡ್ ಆಫ್ ಮೆಂಟಾಲಿಟಿ ಇರುತ್ತೆ ಗೊತ್ತಾ ಕೆಲವರು ಗಂಡಸರಿಗೆ. ಆ ಥರ ಆಗಿರಬಾರ್ದು ನಿಮ್ಮ ಹಸ್ಬೆಂಡ್. ಆವಾಗಲೇ ಯು ಶುಡ್ ಬಿ ಲೈಕ್ ಏನೋ ಹೌಸ್ ವೈಫ್ ಆಯಿತಾ, ದುಡಿದಲೇ ನೀವು ಆರಾಮಾಗಿ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ಸ್ ಆಗಿ ಇರ್ಬೋದು. ನಿಮಗೆ ನಿಜವಾಗ್ಲೂ ಇಷ್ಟ ಇದ್ದರೆ ಮಾತ್ರನೇ ಹೋಮ್ ಮೇಕರ್ಸ್ ಅಥವಾ ಹೌಸ್ ವೈಫ್ಸ್ ಆಗಿ ಇರಿ. ಅದರ್ವೈಸ್ ಐ ಡೋಂಟ್ ರೆಕಮೆಂಡ್ ದಟ್ ಟು ಎನಿಬಡಿ, ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮೆನಿ ವಿಮೆನ್ ಆಫ್ಟರ್ ಬಿಕಮಿಂಗ್ ಹೌಸ್ ವೈಫ್ ದೇ ಆರ್ ಸ್ಟ್ರಗ್ಲಿಂಗ್ ಸೋ ಮಚ್. ನನಗೆ ಡೈಲಿ ಡೈಲಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಮೆಸೇಜಸ್ ಸಾರಿ ಎಷ್ಟು ಮೆಸೇಜಸ್ ಬರುತ್ತೆ ಗೊತ್ತಾ, ಹೌಸ್ ವೈಫ್ಗಳಿಂದ ಹೆಂಗೆ ಅರ್ನ್ ಮಾಡಬೇಕು, ನಾನು ಐ ಆಮ್ ರಾಂಗ್, ನಾನು ಕೆಲಸ ಬಿಡಬಾರ್ದಾಗಿತ್ತು ಅಂತೆಲ್ಲ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ನನಗೆ. ಸಿ, ಹೌಸ್ ವೈಫ್ ಆಗಿ ಹ್ಯಾಪಿಯಾಗಿರೋರಿಗೆ ಐ ಆಮ್ ವೆರಿ ಹ್ಯಾಪಿ ಆಯಿತಾ, ದಟ್ ಈಸ್ ರಿಯಲಿ ಗುಡ್ ಥಿಂಗ್ ನನ್ನ ಪ್ರಕಾರ. ಡೆಫಿನೆಟ್ಲಿ ದಟ್ ಈಸ್ ಅ ರಿಯಲಿ ರಿಯಲಿ ಹ್ಯಾಪಿ ಥಿಂಗ್ ಅಂತ ಹೇಳ್ಬೋದು, ಇಫ್ ಯು ಆರ್ ಹ್ಯಾಪಿ. ನೀವು ಹ್ಯಾಪಿಯಾಗಿದ್ದರೆ ಮಾತ್ರ, ನಾನು ಹೇಳೋದು ನೀವು ಹ್ಯಾಪಿಯಾಗಿದ್ದರೆ ಮಾತ್ರ ಬಿ ಅ ಹೌಸ್ ವೈಫ್ ಆ್ಯಂಡ್ ಡೋಂಟ್ ಅರ್ನ್ ಮನಿ. ಬಟ್ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಡೋಂಟ್ ಬಿ, ಡೋಂಟ್ ಡೂ ಇಟ್ ಬಿಕಾಸ್ ಯಾರೋ ಫೋರ್ಸ್ ಮಾಡ್ತಾ ಇದ್ದಾರೆ, ಯಾರೋ ನಿಮ್ಮನ್ನ ಕೆಲಸ ಬಿಟ್ಟು ಮನೇಲಿರಿ ಅಂತ ಇದ್ದಾರೆ. ನೋ, ಡೋಂಟ್ ಡೂ ಇಟ್. ಡೂ ಇಟ್ ಓನ್ಲಿ ಔಟ್ ಆಫ್ ಯುವರ್ ವಿಲ್, ಅಷ್ಟೇ ನಾನು ಹೇಳೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಮನಿ ಇದ್ದಷ್ಟು ನಿಮಗೆ ಹ್ಯಾಪಿನೆಸ್. ಸಿ, ಬಿಟಾಕಿ ಇದೆಲ್ಲ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬಿಟಾಕಿ ಆಯಿತಾ, ನಿಮ್ಮ ಹತ್ರ ಮನಿ ಇದ್ದರೆ ನೀವು ಏನು ಬೇಕಾದರೂ ಅದನ್ನ ತಗೋಬೋದು. ನೀವು ಬೇಡ ಬಟ್ಟೆ ತೊಗೊಳ್ಳಿ, 10,000 ಅರ್ನ್ ಮಾಡಿ, 5,000 ಅರ್ನ್ ಮಾಡಿ ಸಾಕು, ಹೋಗಿ ಅದರಲ್ಲೇ ಬಟ್ಟೆ ತೊಗೊಳ್ಳಿ, ಅದರಿಂದ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಅಷ್ಟೇ ನಾನು ಹೇಳೋದು, ನೀವೇನು ದೊಡ್ಡದಾಗಿ ಲಕ್ಷಗಟ್ಟಲೆ ಅರ್ನ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅರ್ನ್ ಮಾಡಿ, ಅಷ್ಟೇ ನಾನು ಹೇಳೋದು. ಓಕೆ, ನಾನು ನೆಕ್ಸ್ಟ್ ಪಾಯಿಂಟ್ ಬಂದು ಮನಿ ಸೇವಿಂಗ್ ಸ್ಕೀಮ್ಸ್ ಅಂತ ಹೇಳಿದ್ದಾರೆ. ಸೊ ಇದು ನಾನು ಹೆಂಗೆ ಹೇಳಿ, ಸಿ ಮೈ ಮನಿ ಸೇವಿಂಗ್ ಸ್ಕೀಮ್ ಒಂದು ಹೇಳ್ತೀನಿ ನಾನು. ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ನಾನು ಏನೇ ಅರ್ನ್ ಮಾಡಿದ್ರು ಒಂದಿಷ್ಟು ಪರ್ಸೆಂಟೇಜ್ ಅಷ್ಟು ನಾನು ನನ್ನ ಖರ್ಚಿಗಂತ ಇಟ್ಕೊತೀನಿ, ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ಸೇವಿಂಗ್ಸ್ ಅಕೌಂಟಲ್ಲಿ ಹಾಕ್ಕೊತೀನಿ ಆಯಿತಾ. ಆ್ಯಂಡ್ ಆ ಸೇವಿಂಗ್ಸ್ ಆದಮೇಲೆ ನಾವಿಬ್ಬರೂ ಸೇರಿ ನಾವೇನಾದರೂ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ರೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ಕೊತೀವಿ. ಅವಿನಾಶು ನಾನು ಇಬ್ಬರು ಸೇರಿಕೊಂಡು, ನನ್ನ ಹಸ್ಬೆಂಡ್ ಯಾವತ್ತೂ ನನಗೆ ಇದುವರೆಗೂ ನೀನು ಎಷ್ಟು ಅರ್ನ್ ಮಾಡ್ತೀಯಾ, ನೀನು ಎಷ್ಟು ಖರ್ಚು ಮಾಡ್ತೀಯಾ ಅಂತ ನನಗೆ ಯಾವತ್ತೂ ಕೇಳಿಲ್ಲ. ಬಿಕಾಸ್ ಒನ್ ಥಿಂಗ್ ಏನಕ್ಕೆ ಅಂದರೆ ನಂಬಿಕೆ, ನಾನು ಸುಮ್ಮನೆ ಬೇಕಾಬಿಟ್ಟು ಎಲ್ಲ ಖರ್ಚು ಮಾಡಲ್ಲ ದುಡ್ಡನ್ನ. ನನಗೆ ದುಡ್ಡು ಮೇಲೆ ತುಂಬಾ ಏನಂತಾರೆ ಅಭಿಮಾನ ಇಡ್ತಾ ಎರಡೂ ಇದೆ. ಸೊ ನಾನು ಸುಮ್ಮನೆ ದುಡ್ಡೆಲ್ಲ ಬೇಕಾಬಿಟ್ಟು ಖರ್ಚು ಮಾಡಲ್ಲ ಅಂತ ಗೊತ್ತಿರೋದ್ರಿಂದ ನನಗೆ ಯಾವತ್ತೂ ಅವ್ರು ಕೇಳಲ್ಲ ನೀನು ಎಷ್ಟು ಖರ್ಚು ಮಾಡ್ತೀಯ ಅಥವಾ ಎಷ್ಟು ಅರ್ನ್ ಮಾಡ್ತೀಯ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಹೇಳಬೇಕಂದ್ರೆ. ಬಟ್ ಸ್ಟಿಲ್ ನಾನು ಸೇವ್ ಮಾಡಿ ಇಡ್ತೀನಿ, ಆ್ಯಂಡ್ ಅದೊಂದು ಥಿಂಗ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಅಂದರೆ ಏನು ಗೊತ್ತಾ, ಯು ಕ್ಯಾನ್ ಇನ್ವೆಸ್ಟ್ ಇನ್ ಗೋಲ್ಡ್, ಅದೇ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ಬರುತ್ತಲ್ಲ ಆ ಥರ. ಬಟ್ ನಾನು ಬೇರೆ ಥರ ಆ್ಯಕ್ಚುಲಿ ಸೇವಿಂಗ್ಸ್ ಮಾಡ್ತೀನಿ, ಅದು ಐ ಥಿಂಕ್ ಆನ್ಲೈನಲ್ಲಿ ಹೇಳ್ಕೋಬಾರ್ದು ಅನಿಸುತ್ತೆ. ಇಟ್ಸ್ ನಾಟ್ ಬಿಟ್ ಕಾಯಿನ್ ಆ್ಯಂಡ್ ಆಲ್ ಆಯಿತಾ, ಟ್ರೆಡಿಷ್ನಲ್ ಮೆಥಡ್ ಅಂತ ತಿಳ್ಕೊಳ್ಳಿ, ಅದನ್ನ ಆನ್ಲೈನಲ್ಲಿ ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಕ್ವೆಶನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಯಾ, ಆಮೇಲೆ ಇನ್ನೂ ಎಸ್ ಐ ಪಿಸ್ ಆ ಥರದ್ದೆಲ್ಲ ಬರುತ್ತಲ್ಲ ಅದನ್ನು ನೋಡ್ಕೊಳ್ಳಿ ಆಯಿತಾ. ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ನನ್ನ ಹಸ್ಬೆಂಡ್ ಕೇಳಿದ್ರೆ ಹೇಳ್ತಾರೆ, ಹೀ ಈಸ್ ಇನ್ ಟು ಬ್ಯಾಂಕಿಂಗ್, ಸೊ ಅವ್ರನ್ನ ಕೇಳಿದ್ರೆ ಬೆಟರ್ ಅನಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಹೌಸ್ ವೈಫ್ಸ್ಗಳು ನನಗೆ ಕೇಳೋದು ಮನೆಯಿಂದ ಹೆಂಗೆ ಅರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಿ, ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು ಇಸ್, ಯಾವುದು ದುಡ್ಡು ಈಸಿಯಾಗಿ ಬರಲ್ಲ, ನೀವು ಕೆಲಸ ಮಾಡಿದ್ರೇ ಬರುತ್ತೆ. ನೀವು ಸ್ಮಾರ್ಟಾಗಿ ಕೆಲಸ ಮಾಡ್ಬೋದು ಆಯಿತಾ, ಹಾರ್ಡ್ ವರ್ಕೇ ಮಾಡಬೇಕಂತೇನಿಲ್ಲ, ಬಟ್ ಯಾವುದೂ ಅಷ್ಟು ಈಸಿಯಾಗಿ ದುಡ್ಡು ಬರಲ್ಲ, ಅದಂತೂ ನಿಜ. ದುಡ್ಡು ಬರೋದು ಅಷ್ಟೊಂದು ಸುಮ್ಮನೆ ಏನೋ, ಕುತ್ಕೊಂಡ್ರೆ ಮನೇಲಿ ಕುತ್ಕೊಂಡ್ರೆ ಯಾರಿಗೂ ದುಡ್ಡು ಬರಲ್ಲ. ನನ್ನ ಪ್ರಕಾರ ಏನು ಮಾಡ್ಬೋದಂದರೆ, ಈ ಥರ ಏನಾದರೂ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ದೊಡ್ಡದಾಗಿರಬೇಕು ಅಂತಲ್ಲ, ಸ್ಮಾಲ್ ಬಿಸ್ನೆಸ್ಗಳು ಲೈಕ್
ಬೇಕಿಂಗ್ ಕೋರ್ಸ್ನ ಕಲ್ತ್ಕೊಳ್ಳಿ. ಈ ಸುಮ್ಮನೆ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಇವೆಲ್ಲ ಏನೇನೋ ಆನ್ಲೈನಲ್ಲಿ ಇಷ್ಟು ದುಡ್ಡು ಹಾಕಿ ಇಷ್ಟು ದುಡ್ಡು ಬರುತ್ತೆ ನಿಮಗೆ ಅಂತೇಳ್ಬಿಟ್ಟು ಏನೇನೋ ಬರ್ತಾವಲ್ಲಪ್ಪ ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತೇಳ್ಬಿಟ್ಟು, ಪ್ಲೀಸ್ ಆ ಥರದ ಮೋಸಗಳಿಗೆಲ್ಲ ಬೀಳಕ್ಕೆ ಹೋಗಬೇಡಿ. ನಾನಂತೂ ಯಾವುದು ಜೆನ್ಯೂನ್ ಆಗಿರೋದು ಇದುವರೆಗೂ ನನಗೆ ಸಿಕ್ಕಿಲ್ಲ, ನಾನು ಅದನ್ನ ಬಿಲೀವ್ ಮಾಡೋದು ಇಲ್ಲ. ನೀವು ಯಾವುದಾದ್ರೂ ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ, ಆ ಸ್ಕಿಲ್ನ ಕಲ್ತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಬೇಕಿಂಗ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಅಥವಾ ನಿಮಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬಂದರೆ ಇದು ಯಾವುದಾದ್ರೂ ಕ್ಲೌಡ್ ಕಿಚನ್ ಟೈಪ್ಸು ಮನೆಯಲ್ಲೇ ಮಾಡಿ ಸೆಲ್ ಮಾಡ್ತಾರಲ್ಲ ಸ್ವಿಗ್ಗಿನಲ್ಲಿ, ಆ ಥರ ಮಾಡಿ. ಅಥವಾ ಇನ್ನು ಏನಪ್ಪ ಅಂತ ಹೇಳಿದರೆ ಯೂಟ್ಯೂಬ್ ಮಾಡಿ, ಇನ್ಸ್ಟಾಗ್ರಾಮ್ ಮಾಡಿ. ಬಟ್ ಇಟ್ ಟೇಕ್ಸ್ ರಿಯಲಿ ಲಾಟ್ ಆಫ್ ಟೈಮ್ ಆ್ಯಂಡ್ ಪೇಷನ್ಸ್, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ. ಸೊ ಅದನ್ನ ಮಾಡ್ಕೋಬೋದು. ಸೊ ಈ ಥರದ್ರ ಮೇಲೆ ಯಾವುದೋ ಒಂದು ಸ್ಕಿಲ್ನ ಕಲ್ತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ನಾಟ್ ಲೈಕ್ ಯಾವುದೋ ಸುಮ್ಮನೆ ವರ್ಕ್ ಫ್ರಮ್ ಹೋಮು ಅಂತ ಸಿಗ್ತವೆ ಅಂತೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಳೋಕೆ ಹೋಗಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಅದೊಂದಾಯಿತು. ಮತ್ತು ಓಕೆ, ಒನ್ ಗುಡ್ ಚೇಂಜ್ ವಿಚ್ ಇಂಪ್ಯಾಕ್ಟೆಡ್ ಇನ್ ಓವರಾಲ್ ವೆಲ್ ಬೀಯಿಂಗ್ ಆಫ್ ಯುವರ್ ಲೈಫ್ ಅಂತ. ಏನು ಗೊತ್ತಾ ನನಗೆ, ಆಫ್ಟರ್ ನಾನು ಎಸ್ಪೆಷಲಿ ಲೈಫ್ ಸ್ಟೈಲ್ನ ಏನು ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ಕೊಂಡಾಗಿಂದ ನನಗೆ ಏನು ಗೊತ್ತಾ, ಒಂದು ನಾನು ಹೆಲ್ದಿ ಆಗಿದ್ದೀನಿ ಆ್ಯಂಡ್ ತೆಳ್ಳಗಾಗಿದ್ದೀನಿ, ಸಣ್ಣ ಆಗಿದ್ದೀನಿ. ಮತ್ತು ಅದೆಲ್ಲ ಬಿಟ್ಟು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ನೀವು ನಂದು ಬಿಫೋರ್ ಸ್ಕಿನ್ನು ಇವಾಗಿನ ಸ್ಕಿನ್ನು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಆಗಿದೆ ನನ್ನ ಸ್ಕಿನ್ನಲ್ಲಿ ಅಂದರೆ, ಇಟ್ಸ್ ಬಿಕಾಸ್ ಆಫ್ ಏನು ಸ್ವಲ್ಪ ಸ್ಕಿನ್ ಕೇರು, ಹಾಗೆ ಏನು ನನ್ನ ಫುಡ್ ಏನು ತಿಂತೀನಿ ಅದ್ರ ಮೇಲೆ ನನ್ನ ಸ್ಕಿನ್ನು ಚೆನ್ನಾಗಾಗ್ತಾ ಇದೆ ಆಬ್ವಿಯಸ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲ ಬಿಡಿ, ನಾನು ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ ಆಯಿತಾ, ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ. ಆ್ಯಂಡ್ ನನ್ನ ಕೆಲಸಗಳ ಮೇಲೂ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಕೆಲಸನ ಈಸಿಯಾಗಿ ಮಾಡೋಕ್ಕಾಗ್ತಾ ಇದೆ ನನಗೆ. ಆಮೇಲೆ ಆ ಒಂದು ಲೇಸಿನೆಸ್ ಅಂತ ಇರುತ್ತಲ್ಲ, ಅದು ಏನೂ ಇಲ್ಲ. ಲೇಸಿನೆಸ್ ಇಲ್ಲ ಅಂದರೆ ಲೈಫಲ್ಲಿ ಮನುಷ್ಯ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅದಾಗಿರೋದ್ರಿಂದ ಡೆಫಿನೆಟ್ಲಿ ನನಗೆ, ಆಮೇಲೆ ನನ್ನ ರಿಲೇಷನ್ಶಿಪ್ ಮೇಲಿರ್ಬೋದು, ಎಲ್ಲ ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಈ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಯಾ, ಅದೇ ಕ್ವೆಶನ್ ಇವ್ರು ಕೇಳಿರೋದು. ಇನ್ನೊಂದು ಸ್ವಲ್ಪ ಕ್ವೆಶನ್ ಕಂಟಿನ್ಯೂ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ಸಮಥಿಂಗ್ ಎಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ವೇಸ್ ಬೀಯಿಂಗ್ ಪಾಸಿಟಿವ್ ಆ್ಯಂಡ್ ಹ್ಯಾವಿಂಗ್ ಪೇಷನ್ಸ್ ಟುವರ್ಡ್ಸ್ ಎವ್ರಿಥಿಂಗ್ ಅಂತ ಹಾಕಿದ್ದಾರೆ. ಸಿ, ಒನ್ ಥಿಂಗ್ ಹೇಳ್ತೀನಿ, ನಾನೇನು ದೊಡ್ಡ ಪರ್ಫೆಕ್ಟ್ ಅಲ್ಲ ಎಲ್ಲದರಲ್ಲೂ ಆಯಿತಾ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಗೊತ್ತಾ, ನಾವು ಈ ಅಡುಗೆ ಮಾಡೋದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಅಡುಗೆ ಮಾಡೋದಕ್ಕೆ ಕೇಳಿರ್ತೀರಾ, ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಬರುತ್ತೆ ಆಯಿತಾ. ಇನಿಷಿಯಲಿ ನಾನು ಏನು ತುಂಬ ಟೈಮ್ ತೊಗೊತಾ ಇದ್ದೆ ಸೇಮ್ ಅಡುಗೆ ಮಾಡೋದಕ್ಕೆ, ಇವಾಗ 1 ಅವರ್ 2 ಅವರ್ ಎಲ್ಲ ಮಾಡಾಕ್ಬಿಡ್ಬೋದು. ಅದಷ್ಟು ಅದು ಎಕ್ಸ್ಪೀರಿಯೆನ್ಸ್ ಮೇಲೆ ಬರುತ್ತೆ, ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗೋಗುತ್ತೆ. ಅದೇ ಒಂದು 3 ಪಾತ್ರೆನೂ 3 ಡಿಶ್ ಮಾಡಬೇಕಂತಿದ್ರೆ 3 ಡಿಶ್ನೂ ಒಂದೇ ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ನಮಗೆ ಅಡುಗೆ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಉದ್ದೇಶ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವೊಂದು ಸ್ವಲ್ಪ ಬೇಗ ಇದ್ದರೆ ಎಲ್ಲ ಕೆಲಸಗಳು ಆದಷ್ಟು ಬೇಗ ಮುಗಿದೋಗ್ತವೆ. ಸೊ ನಮಗೆ ಇನ್ನೂ ಎಷ್ಟೊಂದು ಟೈಮ್ ಸಿಗುತ್ತೆ. ಎಷ್ಟೊಂದು ಜನ ಆ್ಯಕ್ಚುಲಿ ಆಫೀಸ್ಗೆ ಹೋಗೋರೆಲ್ಲ ನನಗೆ ಏನು ವರ್ಕೌಟ್ ಮಾಡೋಕ್ಕಾಗಲ್ಲ, ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀರ. ನಾನು ಹೇಳೋದೇನು ಗೊತ್ತಾ, ಒಂದು ಹೇಳ್ತೀನಿ ಕೇಳಿ, ಸ್ವಲ್ಪ ಬೇಗ ಎದ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ನೋಡಿ. ಅಥವಾ ಕೆಲವ್ರು ಲೇಟಾಗಿ ಬರ್ತಾರೆ, ತುಂಬ ಲೇಟಾಗಿ ಬರ್ತಾರೆ, ಇಟ್ ಈಸ್ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಏನು ಗೊತ್ತಾ, ಕೆಲವರು ಲೇಡೀಸ್ ಏನು ಮಾಡ್ತಾ ಇರ್ತಾರೆ ಅಂದರೆ, ಅವ್ರ ಕೆಲಸನೂ ಮಾಡ್ತಾ ಇರ್ತಾರೆ, ಪ್ಲಸ್ ಮಕ್ಕಳು ನೋಡ್ಕೊತಾ ಇರ್ತಾರೆ, ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಅಡುಗೆನೂ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ಕೊತಾ ಇರ್ತಾರೆ. ಅವಾಗ ಡೆಫಿನೆಟ್ಲಿ ಟೈಮ್ ಸಿಗಲ್ಲ ಆಯಿತಾ. ವಿ ಆರ್ ನಾಟ್ ರೋಬೋಟ್ಸ್. ನಾನು ಹೇಳೋದೇನು ಅಂದರೆ, ಅಂಥವ್ರಿಗೆ ಯಾರಾದರೂ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಳ್ಳಿ ಅಷ್ಟೇ. ಸಿ, ನೀವು ಅರ್ನ್ ಮಾಡ್ತಾ ಇದ್ದೀರಲ್ವಾ, ಏನಕ್ಕೆ ನೀವು ಚೆನ್ನಾಗಿರಬೇಕು ಅಂತ ಎಲ್ಲ ನೀವೇ ಮಾಡ್ಕೊಂಬಿಟ್ಟು ಆಮೇಲೆ ನಿಮಗೆ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ ಆಮೇಲೆ? ಸೊ ದಟ್ ಈಸ್ ವೈ ಐ ಟೆಲ್ ಯು, ಸಿ ಇವಾಗ ನಮ್ಮ ಸೊಸೈಟಿಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಮಾಡೋರು ತುಂಬ ಗ್ರೇಟ್ ಅಂತ. ಐ ಡೋಂಟ್ ಸೇ, ಐ ಡೋಂಟ್ ಅಗ್ರಿ ವಿತ್ ದಟ್ ಆಯಿತಾ. ನೀವು ಆ್ಯಕ್ಚುಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದ್ದಕ್ಕೆ ಯಾರನ್ನಾರೊಬ್ಬರ ಕೆಲಸದವ್ರನ್ನ ಇಟ್ಕೊಳ್ಳಿ. ಎನಿವೇ ಯು ಆರ್ ಅರ್ನಿಂಗ್ ಅಲ್ವಾ, ಎನಿವೇ ಯು ಆರ್ ಅರ್ನಿಂಗ್ ಫಾರ್ ಯುವರ್ ಸೆಲ್ಫ್. ನೀವು ಅರ್ನ್ ಮಾಡ್ತಾ ಇರೋದೇ ನಿಮಗೋಸ್ಕರ ಆಗಿರೋದ್ರಿಂದ ಡೆಫಿನೆಟ್ಟಾಗಿ ಯಾರಾದರೂ ಒಬ್ಬರು ಕೆಲಸದವ್ರನ್ನ ಇಟ್ಕೊಂಡು ಅದರಲ್ಲಿ ನೀವು ಏನು ಇನ್ನು ಮಿಕ್ಕಿದ ಉಳಿದಿದ್ದ ಟೈಮಲ್ಲಿ ನೀವು ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೋದು, ಅದರ್ ಥಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ನಿಮಗಿನ್ನ ಆ ಟಯರ್ಡ್ನೆಸ್ ಎಲ್ಲ ಹೋಗುತ್ತೆ. ಅಯ್ಯೋ, ಈ ಬಿಚ್ಚೆ ಹೋಗ್ತಾ ಇದೆ.
ಇದನ್ನ ನಾನು ಏನು ವಿಜಯವಾಡಗೆ ಹೋಗೋದಾಗ ಬರ್ತಾ ತಗೋಬಂದಿದ್ದೆ. ಅವಿನಾಶ್ ಇದ್ದವ್ರು ಇದು ಎಂತ ತಗೊಂತೀಯ ನೀನು ಚಿಕ್ಕ ಮಕ್ಳು ಥರ ಅಂತ ಆಡ್ಕೊತ ಇದ್ರು. ಬಟ್ ಸ್ಟಿಲ್ ಇಟ್ ಈಸ್ ಕ್ಯೂಟ್ ನೋ. ಓಕೆ, ಸೊ ಯಾ ನಾನು ಹೇಳೋದಂತೂ ಅದೇ ನಿಮಗೆ. ಒಂದು ನಿಮಿಷ ಬಂದು. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ರಿಲೇಷನ್ಶಿಪ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಇಟ್ಸ್ ಅ ಬಿಗ್ ಟಾಪಿಕ್. ಓಕೆ, ನನ್ನ ಪ್ರಕಾರ ಏನು ಗೊತ್ತಾ, ಇವಾಗಿನ ಜನ್ರೇಷನ್ ಅಂತೂ ಸೋ ಸೋ ಮೆಸ್ಡ್ ಅಪ್. ಅವ್ರು ಅಂದರೆ ಏನು ಗೊತ್ತಾ, ಇವಾಗಿನ ರಿಲೇಷನ್ಶಿಪ್ಸ್ ಅಂತೂ ಐ ಕಾಂಟ್ ಇವನ್ ಟೆಲ್ ಯು ಹೌ ಏನೋ ಕಾಂಪ್ಲಿಕೇಟೆಡ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ಲೆಟ್ ಮೀ ಟೆಲ್ ಯು ನನ್ನ ರಿಲೇಷನ್ಶಿಪ್ ಒಂದು ಏನು ಎಕ್ಸ್ಪೀರಿಯನ್ಸ್ ಅಥವಾ ನನಗೆ ರಿಲೇಷನ್ಶಿಪ್ಸ್ ಬಗ್ಗೆ ಇರುವಂಥ ಒಂದು ವೀವ್ ಏನು ಅಂತ ಹೇಳಿಬಿಟ್ಟು. ಸಿ, ಏನು ಗೊತ್ತಾ, ಇದೊಂದು ಸಿ ಏನು ಗೊತ್ತಾ, ನಂದೊಂದು ಹೇಳ್ತೀನಿ ಕೇಳಿ. ನಾನು ಇವಾಗ ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ, ಇವಾಗ ಓಕೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ರಿಲೇಷನ್ಶಿಪ್ಸ್ ಆಯಿತಾ, ರಿಲೇಷನ್ಶಿಪ್ ಬಗ್ಗೆ ಹೇಳಿ ಅಂತ ಹೇಳಿದರೆ. ಸೊ ಇವಾಗ ರಿಲೇಷನ್ಶಿಪ್ ಬಂದು ಹೇಳಬೇಕಂದ್ರೆ ಅದೊಂದು ದೊಡ್ಡ ಟಾಪಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇವಾಗಿನ ಜನ್ರೇಷನ್ ಎಲ್ಲ ಸೋ ಮೆಸ್ಡ್ ಅಪ್ ಆಯಿತಾ, ಈ ರಿಲೇಷನ್ಶಿಪ್ ಅನ್ನೋದು ಅವರಿಗೆ ವ್ಯಾಲ್ಯೂನೇ ಇಲ್ಲ. ನಾನು ಹೇಳೋದೇನು ಗೊತ್ತಾ, ಸಿ ಇವಾಗ ಇದೊಂದು ಬಿಗ್ ಟಾಪಿಕ್ ಆನ್ಲೈನಲ್ಲಿ, ಪೇಟ್ರಿಯಾರ್ಕಿ ಆ್ಯಂಡ್ ಈ ಫೆಮಿನಿಸಮ್ ಅನ್ನೋದ್ರ ಬಗ್ಗೆ. ಸಿ, ಫೆಮಿನಿಸಮ್ ಇಸ್ ಇಂಪಾರ್ಟೆಂಟ್. ಫೆಮಿನಿಸಮ್ ಆ ಒಂದು ಮೂಮೆಂಟ್ ನಡೆದಿದ್ರಿಂದನೇ ನಾವು ಇಲ್ಲಿಗೆ ಬಂದು, ಅಥವಾ ನಾನು ಇವಾಗ ನಿಮಗೇನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಆನ್ಲೈನಲ್ಲಿ ಮಾತಾಡ್ತಾ ಇದ್ದೀನಿ, ಅಥವಾ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಹುಡುಗಿರು, ಅದಕ್ಕೆ ನಮಗೆ ಆ ಒಂದು ಏನು ಫ್ರೀಡಮ್ ಸಿಕ್ಕಿರೋದು ಫೆಮಿನಿಸಮ್ ಮೂಮೆಂಟಿಂದನೇ, ಫೆಮಿನಿಸಮ್ ಇರೋದ್ರಿಂದನೇ. ಅದರ್ವೈಸ್ ನಾವು ಏನು ಕಿಚನ್ ಒಳಗಡೆನೇ ಅಡುಗೆ ಮಾಡ್ಕೊಂಡು ಇರಬೇಕಾಗಿತ್ತು. ಹೇಳಬೇಕಂದ್ರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ನಮ್ಮ ಚಾಯ್ಸ್ನ ನಮಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಚಾನ್ಸ್ ಸಿಕ್ಕಿದೆ. ಓಕೆ, ಫೆಮಿನಿಸಮ್ ಮೀನಿಂಗ್ನ ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನ ರಾಂಗ್ ತಿಳ್ಕೊಂಡಿರ್ತಾರೆ ಆಯಿತಾ. ಫೆಮಿನಿಸಮ್ ಅಂದರೆ ಏನು? ಈಕ್ವಾಲಿಟಿ ಅಷ್ಟೇ ಆಯಿತಾ. ಬಟ್ ನನಗೆ ಒಂದು ರಾಂಗ್ ಥಿಂಗ್ ಅನ್ಸೋದು ಆನ್ಲೈನಲ್ಲಿ ಪೋರ್ಟ್ರೇ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಸೂಡೋ ಫೆಮಿನಿಸಮ್ ಆಯಿತಾ. ಆ ಸೂಡೋ ಫೆಮಿನಿಸಮಿಂದ ಎಷ್ಟೊಂದು ಈ ರಿಲೇಷನ್ಶಿಪ್ಗಳು ಹಾಳಾಗ್ತವೆ ನನ್ನ ಪ್ರಕಾರ. ಅದು ನನ್ನ ಒಂದು ಅನಿಸಿಕೆ. ಈ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಫೆಮಿನಿಸಮ್ ಆಯಿತಾ. ಫೆಮಿನಿಸಮ್ ಇರೋದ್ರಿಂದನೇ ನಾವಿಲ್ಲಿರೋದು. ಬಟ್ ಈ ಸೂಡೋ ಫೆಮಿನಿಸಮಿಂದ ಡೆಫಿನೆಟ್ ಆಗಿ ಒಂದು ಸೊಸೈಟಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಆಯಿತಾ. ಆ್ಯಂಡ್ ಸೆಕೆಂಡ್ ಥಿಂಗ್, ಪೇಟ್ರಿಯಾರ್ಕಿ ಬಂದು ನಿಮಗೆ ಗೊತ್ತಿರ್ಬೋದು, ಹುಡುಗಿರಂದರೆ ಹಿಂಗೆ ಇರಬೇಕು ಹಾಗೆ ಇರಬೇಕು, ಎಲ್ಲ ಮೇಲ್ ಡಾಮಿನೆನ್ಸ್ ಏನು ಡಾಮಿನೆನ್ಸ್ ಇರಬೇಕು, ಆ್ಯಂಡ್ ಹುಡುಗಿರು ಸಬ್ಮೆಸಿವ್ ಆಗಿರಬೇಕು, ಹುಡುಗರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಈ ಥರ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಟ್ ಆಯಿತಾ ಪೇಟ್ರಿಯಾರ್ಕಿನಲ್ಲಿ. ಬಟ್ ನನ್ನ ಪ್ರಕಾರ ಏನು ಗೊತ್ತಾ, ಈ ರಿಲೇಷನ್ಶಿಪ್ ಅನ್ನೋದು ಈ ಸೂಡೋ ಫೆಮಿನಿಸಮ್ ಆ್ಯಂಡ್ ಪೇಟ್ರಿಯಾರ್ಕಿ ಎರಡನ್ನೂ ಆಚೆಗೆ ತೆಗೆದಾಕ್ಬಿಟ್ಟು ಯಾವುದೇ ಈಗೋ ಇಲ್ದಲೆ ಇಬ್ರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೋಗಬೇಕು ಅನ್ನೋದು ನನ್ನ ಒಂದು ರಿಲೇಷನ್ಶಿಪ್ದು ವೀವ್ ಅಂತ ಹೇಳ್ಬೋದು. ಸಿ, ಏನು ಗೊತ್ತಾ, ಇನ್ನೊಂದು ರಿಲೇಷನ್ಶಿಪ್ ಅಂತ ಬಂದರೆ ದೇರ್ ಶುಡಂಟ್ ಬಿ ಲೈಕ್ ಓ ನೀನು ಇದೇ ಮಾಡಬೇಕು, ನಾನು ಇದೇ ಮಾಡ್ತೀನಿ, ನೀನು ಇದೇ ಮಾಡು ಅಂತ ಏನೂ ಇರಬಾರ್ದು. ಈಗ ಏನು ಗೊತ್ತಾ, ನಿಮಗಾಗಲಿಲ್ವಾ ನಾನು ಮಾಡ್ತೀನಿ, ನನಗಾಗಲಿಲ್ವಾ ನೀನು ಮಾಡು ಅನ್ನೋ ಥರ ಇರಬೇಕು. ಸಿ, ಫಾರ್ ಎಕ್ಸಾಂಪಲ್, ಇದರಲ್ಲಿ ಈಗ ಅಡುಗೆ ವಿಷಯಕ್ಕೆ ಬರ್ಬೋದು. ನಾನು ಎಷ್ಟು ಅಡುಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಲ್ವಾ. ಸಿ, ನಾನು ಅಡುಗೆ ಮಾಡ್ತೀನಿ ಬಿಕಾಸ್ ಐ ಕ್ಯಾನ್ ಕುಕ್ ರಿಯಲಿ ವೆಲ್. ಆ್ಯಂಡ್ ಇವಾಗ ಹಂಗಂತ ಹೇಳ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಬಂದುಬಿಟ್ಟು ನನಗೆ ನೀನು ಅಡುಗೆ ಮಾಡಲೇಬೇಕು, ನಾನು ಗಂಡಸು ನೀನು ಅಡುಗೆ ಮಾಡಲಿಲ್ಲ ಅಂದರೆ ಅದು ಇದು ಸಮಥಿಂಗ್ ಆ ಥರ ಎಲ್ಲ ಡಾಮಿನೇಟ್ ಮಾಡಿದ್ರೆ ಡೆಫಿನೆಟಾಗಿ ನಾನು ಅಡುಗೆ ಮಾಡ್ಕೊಡಲ್ಲ. ನೆಕ್ಸ್ಟ್ ಡೇಯಿಂದ ಬರೀ ಅನ್ನ ಸಾರು ಸಿಗುತ್ತೆ ಅಷ್ಟೇ. ಆ ಥರ ಎಲ್ಲ ಡಾಮಿನೇಟ್ ಮಾಡಿದ್ರೆ ಐ ಡೋಂಟ್ ಟೇಕ್ ದಟ್ ಡಾಮಿನೇಷನ್ ಆಯಿತಾ. ಇದು ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು. ಸಿ, ಬಿಕಾಸ್ ನನ್ನ ಹಸ್ಬೆಂಡ್ ನನ್ನ ಚೆನ್ನಾಗಿ ಟ್ರೀಟ್ ಮಾಡೋದ್ರಿಂದ, ನನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನನಗೂ ಅಡುಗೆ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ಅವ್ರಿಗೆ ಇಷ್ಟ ಆಗಿದ್ದು ಮಾಡೋದಕ್ಕೆ ನಾನು ಖುಷಿ ಖುಷಿಯಿಂದ ಮಾಡ್ಕೊಡ್ತೀನಿ ಆಯಿತಾ. ಅದು ಬಿಟ್ಬಿಟ್ಟು ಎಲ್ಲ ಡಾಮಿನೇಟ್ ಮಾಡ್ಕೊಂಡೋದ್ರೆ ಡೆಫಿನೆಟ್ಲಿ ಯಾರಿಗೂ ಅದು ಏನು ಖುಷಿ ಅನಿಸಲ್ಲ, ಏನೇ ಮಾಡೋದಕ್ಕಿರ್ಬೋದು ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹುಡುಗಿರ ಬಗ್ಗೆ ಹೇಳ್ತೀನಿ. ಈ ಆನ್ಲೈನಲ್ಲಿ ಎಲ್ಲ ಎಷ್ಟೊಂದು ರಿಲೇಷನ್ಶಿಪ್ಸ್ ಎಲ್ಲ ನೋಡಿರ್ತಾರೆ, ಆಮೇಲೆ ಏನೇನೋ ಆನ್ಲೈನ್ ಥಿಂಗ್ಸ್ನ ನೋಡಿರ್ತಾರೆ ಆಯಿತಾ.
ನೋಡ್ಕೊಬಂದ್ಬಿಟ್ಟು ಅದನ್ನ ಮೆನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲು ಏನು ನೀನು ಯಾಕೆ ಮಾಡಲ್ಲ, ಮಾಡಲೇಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಥಿಂಗ್ ಅಂತ ಇಟ್ಕೊಳ್ಳಿ, ಈಗ ನಾನು ಕೆಲಸ ಮಾಡ್ತೀನಿ, ಅವಿನಾಶು ಕೆಲಸ ಮಾಡ್ತಾರೆ, ಬಟ್ ನನಗೆ ಜಾಸ್ತಿ ಟೈಮ್ ಇರುತ್ತೆ, ಅವಿನಾಶ್ಗೆ ಅಷ್ಟು ಟೈಮ್ ಇರಲ್ಲ ಆಯಿತಾ. ಸೊ ಅದು ಬಿಟ್ಬಿಟ್ಟು ನಾನು ಅರ್ನ್ ಮಾಡ್ತೀನಿ ನೀನು ಅರ್ನ್ ಮಾಡ್ತೀಯಾ, ಇವಾಗ ನೀನು ಅರ್ಧ ಕೆಲಸ ನಾನು ನೀನು 50-50 ಮಾಡ್ಕೊಳ್ಳೋಣ, ನೀನು ಅರ್ಧ ಅಡುಗೆ ಮಾಡು ನಾನು ಅರ್ಧ ಅಡುಗೆ ಮಾಡ್ತೀನಿ, ಅಥವಾ ನೀನು ಪಾತ್ರೆ ತೊಳಿ ನಾನು ಅಡುಗೆ ಮಾಡ್ತೀನಿ, ಈ ಥರ ಒಂದು ಏನು ಮೆಂಟಾಲಿಟಿ ಬಂದಾಗ ಆ ರಿಲೇಷನ್ಶಿಪ್ಗಳು ಹಾಳಾಗೋಗ್ತವೆ ಆಯಿತಾ. ನನ್ನ ಪ್ರಕಾರ ಏನು ಗೊತ್ತಾ, ಸಿ ಇಟ್ಸ್ ನಾಟ್ ಲೈಕ್ ನೀನು ಅರ್ಧ ಮಾಡು ನಾನು ಅರ್ಧ ಮಾಡು ಅಲ್ಲ. ಲೆಟ್ಸ್ ಲೈಕ್ ನನಗೆ ಆದಾಗ ನಾನು ಮಾಡ್ತೀನಿ, ನನಗಾಗಿದ್ದು ನಾನು ಮಾಡ್ತೀನಿ, ನಿನಗಾಗಿದ್ದು ನೀನು ಮಾಡು ಅಂತ ಅನ್ನೋದನ್ನ ಇಟ್ಕೋಬೇಕು ರಿಲೇಷನ್ಶಿಪ್ಪಲ್ಲಿ ಅನ್ನೋದು ನನ್ನ ಉದ್ದೇಶ ಆಯಿತಾ. ನಾವು ಹಾಗೆ ಮಾಡ್ಕೊಳ್ಳೋದು, ಈಗ ಫಾರ್ ಎಕ್ಸಾಂಪಲು ಜಸ್ಟ್ ಬಿಕಾಸ್ ನಾನು ಅಡುಗೆ ಚೆನ್ನಾಗಿ ಮಾಡೋದ್ರಿಂದ ನಾನು ಅಡುಗೆ ಮಾಡ್ಕೊಂಡು ಹೋಗ್ತೀನಿ ಆಯಿತಾ, ಅದೇ ನನಗೆ ಹುಷಾರಿಲ್ದಾಗೂ ಬಂದು ನನ್ನ ಹಸ್ಬೆಂಡ್ ನೀನು ಅಡುಗೆನೇ ಮಾಡಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ಅದು ತಪ್ಪಾಗುತ್ತೆ. ದಟ್ ಈಸ್ ನಾಟ್ ಆ ಗುಡ್ ರಿಲೇಷನ್ಶಿಪ್ ಆಯಿತಾ. ನಾನು ಎಷ್ಟೊಂದು ಸರಿ ನನಗೆ ಇಷ್ಟ ಇಲ್ದಲೆ ಇದ್ದಾಗ, ಅಥವಾ ನನಗೆ ಒಂದೊಂದು ಸರಿ ಬೋರ್ ಆಗಿರುತ್ತೆ ಅಂದ್ಕೊಳ್ಳಿ, ಅಥವಾ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇರಲ್ಲ, ಅಥವಾ ನನಗೆ ಹುಷಾರಿರಲ್ಲ, ಆ ಟೈಮಲ್ಲೆಲ್ಲ ಅವಿನಾಶ್ ಮಾಡ್ಕೊತಾರೆ ಆಯಿತಾ. ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಕೆಲವರು ಹುಡುಗರು ಏನು ಮಾಡ್ತಾರೆ ಅಂದರೆ, ನೋ 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 ನಾನು ಹುಡುಗ ನಾನು ಅಡುಗೆನೇ ಮಾಡಬಾರ್ದು ಅನ್ನೋ ಥರ ಮೆಂಟಾಲಿಟಿನಲ್ಲಿರ್ತಾರೆ. ಆ ಥರ ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಆಗೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ಇವಾಗ ಇನ್ನೊಂದು ನೀವು ಆನ್ಲೈನಲ್ಲಿ ಎಲ್ಲ ಎಷ್ಟೊಂದು ಜನ ಹುಡುಗಿರು ನೋಡ್ತೀರಾ ಅಲ್ವಾ, ಆನ್ಲೈನಲ್ಲಿ ಏನು ಈ ಎಷ್ಟೊಂದು ಸಿನಿಮ್ಯಾಟಿಕ್ ಅಥವಾ ಸಿನಿಮ್ಯಾಟಿಕ್ ಫಿಲ್ಮಿ ಕೈಂಡ್ ಆಫ್ ರೀಲ್ಸ್ಗಳಿರ್ಬೋದು ವೀಡಿಯೋಸ್ ಇರ್ಬೋದು ಆನ್ಲೈನಲ್ಲಿ ನೋಡಿರ್ತೀರ ಅಲ್ವಾ. ಸಿ ಎಲ್ಲರೂ ತೋರಿಸೋದು ಏನು ಗೊತ್ತಾ, ಏನೋ ಒಂದು ಅವ್ರ ಗುಡ್ ಪಾರ್ಟ್ನ ಮಾತ್ರ ತೋರಿಸ್ತಾರೆ, ಯಾರು ಬ್ಯಾಡ್ ಪಾರ್ಟ್ನ ತೋರಿಸಲ್ಲ. ಅದನ್ನ ನೋಡ್ಕೊಂಬಿಟ್ಟು ಚಿಕ್ಕ ಹುಡುಗಿರೆಲ್ಲ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಆಯಿತಾ. ಸಿ ಇಲ್ಲಿ ಏನು ಗೊತ್ತಾ, ನಾವು ಮನುಷ್ಯರು ಯಾರು ಪರ್ಫೆಕ್ಟಾಗಿ ಇರೋಕ್ಕಾಗಲ್ಲ ಹೇಳಬೇಕಂದ್ರೆ. ಸಿ ಯು ಕಾಂಟ್ ಎಕ್ಸ್ಪೆಕ್ಟ್ ಮೆಂಟ್ ಟು ಬಿ ಪರ್ಫೆಕ್ಟ್ ಆರ್ ಹುಡುಗರು ಹುಡುಗಿರನ್ನ ಪರ್ಫೆಕ್ಟಾಗಿರಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾರು 100% ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗೈತೆ ಆಯಿತಾ. ಸಿ ನಾನು ಎಕ್ಸ್ಟ್ರೋವರ್ಟ್ ಆಯಿತಾ, ನನ್ನ ಹಸ್ಬೆಂಡು ಇಂಟ್ರೋವರ್ಟ್. ಈಗ ನಾನು ಅವರಿಗೆ ಡಿಮ್ಯಾಂಡ್ ಮಾಡಿದ್ರೆ, ಈಗ ನೀವು ಯಾಕೆ ಇಂಟ್ರೋವರ್ಟ್ ಆಗಿರ್ತೀರ, ನನ್ನ ಥರನೇ ಎಕ್ಸ್ಟ್ರೋವರ್ಟ್ ಆಗ್ರಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ರೆ, ಅಥವಾ ಅದನ್ನೇ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ರೆ, ಆವಾಗಲೇ ರಿಲೇಷನ್ಶಿಪ್ಗಳು ಹಾಳಾಗೋದು ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಸಿ ಇನ್ನೊಂದು ಚಿಕ್ಕ ವಿಷಯ ಹೇಳ್ತೀನಿ ಆಯಿತಾ, ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸಿ ಎಷ್ಟೊಂದು ಜನ ನನಗೆ ಕೇಳ್ತಾನೆ ಇರ್ತಾರೆ ಕ್ವಶನ್, ನಿಮ್ಮನೆ ಶನಿವಾರ ಸೋಮವಾರ ಎಲ್ಲ ಮೊಟ್ಟೆ ತಿಂತೀರಾ ಚಿಕನ್ ತಿಂತೀರಾ ಅಂತ ಹೇಳ್ಬಿಟ್ಟು. ಸಿ ನಮ್ಮನೇಲಿ ನಮ್ಮ ಅಮ್ಮನ ಮನೇಲಿ ಶನಿವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ನಮ್ಮ ಅತ್ತೆ ಮನೇಲೂ ತಿನ್ನಲ್ಲ, ನಮ್ಮ ಅತ್ತೆ ಶನಿವಾರ ತಿನ್ನಲ್ಲ, ಸೋಮವಾರನೂ ತಿನ್ನಲ್ಲ ಅನ್ಸುತ್ತೆ. ಬಟ್ ನನ್ನ ಹಸ್ಬೆಂಡು ಹಿ ವಾಂಟ್ ಪ್ರೋಟೀನ್ ಎವ್ರಿ ಡೇ. ಅದು ನಮಗೆ ಈಸಿ ಪ್ರೋಟೀನ್ ಸಿಗೋದು ಚಿಕನ್ ಅಥವಾ ಮೊಟ್ಟೆ. ಅವರು ಶನಿವಾರ ಮತ್ತು ಸೋಮವಾರ ಬಿಡಿ ಅಂತ ಹೇಳಿದರೆ ಡೆಫಿನೆಟಾಗಿ ನಮ್ಮನೇಲಿ ಜಗಳ ಆಗುತ್ತೆ ಆಯಿತಾ. ಆ ಜಗಳ ಯಾಕೆ ಬೇಕು, ಯಾಕೆ ಬೇಕು, ಅವ್ರು ತಿಂದರೆ ತಿನ್ಕೊಳ್ಳಿ, ವಾಟ್ಸ್ ರಾಂಗ್ ಇನ್ ದ್ಯಾಟ್, ಲೆಟ್ಸ್ ಈಟ್, ಅದರಲ್ಲಿ ಏನು ದೊಡ್ಡದಿದೆ ಅನ್ನೋದು ನನ್ನ ಉದ್ದೇಶ ಆಯಿತಾ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಅದಕ್ಕೇನಕ್ಕೆ ನಾವು ಅದನ್ನ ದೊಡ್ಡ ಕಾಂಪ್ಲಿಕೇಟ್ ಮಾಡಿಕೊಂಡು, ಇಲ್ಲ ನೀನು ಶನಿವಾರ ತಿನ್ನಂಗೆ ಇಲ್ಲ, ಸೋಮವಾರ ತಿನ್ನಂಗೆ ಇಲ್ಲ, ನೀನು ನಾನು ಹೇಳ್ದಂಗೆ ಇರಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಟಾಗಿ ಜಗಳ ಬರುತ್ತೆ, ಆಮೇಲೆ ಅದು ನಿಮಗೆ ಗೊತ್ತೇ ಇದೆ ಕಿತ್ತೋಗ್ತವೆ. ಸೊ ಯಾ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ. ನಾನು ಐ ನೆವರ್ ಸೇ ಏನೋ ಅಬ್ಯೂಸಿವ್ ಆಗಿದ್ದರೆ ಅಥವಾ ಅವರೇನೋ ತುಂಬ ನಿಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮನ್ನ ಒಂಥರ ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳಲ್ಲ ಆಯಿತಾ. ಬಟ್ ಈ ಥರ ಚಿಕ್ಕ ಚಿಕ್ಕ ಥಿಂಗ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಬಿಟ್ಟು ಎಲ್ಲದನ್ನು ಪರ್ಫೆಕ್ಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಟ್ ಈಸ್ ರಿಯಲಿ ರಿಯಲಿ ರಾಂಗ್ ಥಿಂಗ್ ಅಂತ ಹೇಳ್ಬೋದು. ಸೊ ಇದು ನನಗೆ ರಿಲೇಷನ್ಶಿಪ್ಸ್ ಮೇಲೆ ಇರುವಂಥ ವ್ಯೂ ಪಾಯಿಂಟ್. ಐ ಥಿಂಕ್ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಸೊ ಯಾ ದಟ್ಸ್ ಇಟ್. ಐ ಥಿಂಕ್ ನನಗೆ ಇಲ್ಲಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ನನ್ನ ಮೊಬೈಲ್ ಆ ಕಡೆ ಸೈಡ್ ಇದೆ, ನನ್ನ ಫ್ರಂಟ್ ಕ್ಯಾಮ್ರಾಯಿಂದ ಮಾತಾಡ್ತಾ ಇಲ್ಲ, ಬ್ಯಾಕ್ ಕ್ಯಾಮ್ರಾಯಿಂದ ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೇರ್ ಐ ಆಮ್ ಲುಕಿಂಗ್ ಅಟ್ ಅಂತಾನು, ಬಟ್ ಇಟ್ಸ್ ಓಕೆ. ಬಟ್ ನನ್ನ ಈ ಒಂದು ಚಿಕ್ಕ ಚಿಕ್ಕ ಟಾಪಿಕ್ ಬಗ್ಗೆ ನನಗೆ ಮಾತಾಡಬೇಕನ್ನಿಸ್ತು, ದಟ್ಸ್ ವೈ ಐ ಕೇಮ್ ಇಯರ್ ಆ್ಯಂಡ್ ಸ್ಪೋಕ್ ಟು ಯು. ಸೊ ಯಾ
ಆ್ಯಂಡ್ ಒನ್ ಮೋರ್ ಏನು ಗೊತ್ತಾ, ಈ ಪಾಸಿಟಿವ್ ಟುವರ್ಡ್ಸ್ ಲೈಫ್ ಅಂತ ಹೇಳಿಬಿಟ್ಟು ಕೇಳಿದರೆ ಹೇಗೆ ಪಾಸಿಟಿವ್ ಆಗಿರಬೇಕು ಲೈಫ್ ಬಗ್ಗೆ ಅಂತ ಹೇಳಿಬಿಟ್ಟು, ನಾನು ಅಂದ್ಕೊಳ್ಳೋದು ಏನು ಗೊತ್ತಾ, ನನಗೇನು ಗೊತ್ತಾ, ನಮಗೆ ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ನಾವು ಏನು ಗೊತ್ತಾ, ಈಗ ಸಿ ಫಾರ್ ಎಕ್ಸಾಂಪಲ್, ನಾವು ಅವ್ರಿಗೆ ಯಾರೋ ಅಷ್ಟೊಂದು ಚೆನ್ನಾಗಿದ್ದಾರೆ ಅಥವಾ ಅವ್ರಿಗೆ ಯಾರಿಗೋ ಅಷ್ಟೊಂದು ದುಡ್ಡಿದೆ, ಈ ಸಿ ಹುಡುಗಿರು ಎಷ್ಟೊಂದು ಚೆನ್ನಾಗಿ ಅಂದ್ಕೊಳ್ಳೋದೇನು ಗೊತ್ತಾ, ಅವ್ರ ಹಸ್ಬೆಂಡ್ ಅವ್ರ ವೈಫ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ನನ್ನ ಟ್ರೀಟೇ ಮಾಡಲ್ಲ ಅಂತ ಅದಕ್ಕೆ ಬೇಜಾರು ಮಾಡ್ಕೊತಾರೆ ಆಯಿತಾ. ಸಿ ಎಲ್ಲರಿಗೂ ಅನಿಸುತ್ತೆ ಬೇರೆಯವರು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮವರು ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಅದನ್ನೇ ಒಂಥರ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಒಂಥರ ನೆಗೆಟಿವ್ ಆಗಿ ತೊಗೊಂಡು ಅದನ್ನೇ ಬೇಜಾರು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗೋಗುತ್ತೆ. ಕೆಲವೊಂದು ಸರಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಒಬ್ಬರು ಪರ್ಸನ್ನ ಅವ್ರು ಹೆಂಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಏನು ಗೊತ್ತಾ, ಮನುಷ್ಯರು ಅಷ್ಟು ಈಸಿಯಾಗಿ ಚೇಂಜ್ ಆಗಲ್ಲ, ಅವ್ರ ಎಲ್ಲ ಗುಣಗಳನ್ನು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾನು ಇನ್ನೊಂದು ಹುಡುಗಿರ್ಗೆ ಹೇಳೋದೇನು ಅಂತ ಹೇಳಿದ್ರೆ, ಫಸ್ಟ್ ಈ ಪಾಸಿಟಿವಿಟಿ ಬಗ್ಗೆ ಮಾತಾಡೋಣ ಆಯಿತಾ. ಸೊ ಅವ್ರು ಹೆಂಗಿದ್ರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮಗೇನು ಅನಿಸುತ್ತೆ ಅಂದರೆ, ಲೆಟ್ಸ್ ಬಿ ಓಕೆ ವಿತ್ ಇಟ್ ಅಂತ ಹೇಳಿಬಿಟ್ಟು ನಾರ್ಮಲಾಗಿರ್ಬೋದು ಆಯಿತಾ. ಅದು ಬಿಟ್ಬಿಟ್ಟು ನಮಗೆ ಇಲ್ಲ ಇದೇ ಬೇಕು ಅದೇ ಬೇಕು ಅಂತ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋದರೆ ಡೆಫಿನೆಟ್ಟಾಗಿ ಅದರಿಂದ ನಮ್ಮ ಏನು ಮೆಂಟಲ್ ಹೆಲ್ತ್ ಹಾಳಾಗಿ ನಾವು ನೆಗೆಟಿವ್ ಆಗಿ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಗೊತ್ತಾ, ನನ್ನ ಪ್ರಕಾರ ಈಗ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂದರೆ ಅದು ನೋಡಿಬಿಟ್ಟು ನಾವು ಖುಷಿ ಪಡಬೇಕು, ಯಾ ತುಂಬ ಚೆನ್ನಾಗಿದ್ದಾರೆ ಅಂತ. ಅದು ಬಿಟ್ಬಿಟ್ಟು ಓ ಅವ್ರು ಅಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಜೆಲಸ್ ಪಟ್ಕೊಂಡ್ರೆ ಅದು ಡೆಫಿನೆಟ್ಲಿ ಒಂಥರ ನೆಗೆಟಿವ್ ಆಗಿ ಹೋಗ್ತೀವಿ ನಾವು. ಆ್ಯಂಡ್ ನನ್ನ ಪ್ರಕಾರ ಲೈಫಲ್ಲಿ ಏನು ಗೊತ್ತಾ, ಸಿ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿಯಾಗಿರಬೇಕು, ನಾವು ಹೆಂಗಿದ್ದೀವೋ ಅದರಲ್ಲಿ ಖುಷಿಯಾಗಿರಬೇಕು, ನಾವು ಇನ್ನೂ ಚೆನ್ನಾಗಾಗಬೇಕು ಅಂತ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕು ಹೊರತು, ನಾವು ಇನ್ನೂ ಚೆನ್ನಾಗಿಲ್ಲ ಅಂಥೇಳಿ ಅದನ್ನ ಬೇಜಾರು ಮಾಡಿಕೊಂಡು ನಮ್ಮ ಲೈಫ್ನ ಹಾಳು ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ಅದರಿಂದ ನಾನೇನಂದರೆ ಪಾಸಿಟಿವ್ ಆಗಿರ್ತೀನಿ ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ತೀನಿ ಹುಡುಗಿರ್ಗೆ, ಸಿ ಏನು ಗೊತ್ತಾ, ಹುಡುಗಿರು ಏನು ಅನ್ಕೊತಾರೆ ಅಂದರೆ, ನಾನು ಅನ್ ಮಾಡ್ತಾ ಇದ್ದೀನಿ, ಹುಡುಗನೂ ಅನ್ ಮಾಡ್ತಾ ಇದ್ದಾನೆ, ಸೊ ವಿ ವಿಲ್ ಟೇಕ್ 50-50, ಅಂದರೆ ನೀನು ಅರ್ಧ ಅಡುಗೆ ಮಾಡ್ಕೋ ಅಥವಾ ನೀನು ಅರ್ಧ ಕೆಲಸ ಮಾಡು ಮನೆ ಕೆಲಸ ಎಲ್ಲ, ನಾನು ಅರ್ಧ ಕೆಲಸ ಮಾಡ್ತೀನಿ, ನಾನು ಅರ್ಧ ದುಡ್ಡು ಕೊಡ್ತೀನಿ, ನೀನು ಅರ್ಧ ದುಡ್ಡು ಕೊಡ್ತೀನಿ. ಸಿ ಅದೊಂಥರ ಬಿಸ್ನೆಸ್ ಆಗೋಗುತ್ತೆ ಆಯಿತಾ ಆ ಥರ ಮಾಡೋಕ್ಕೋದ್ರೆ. ಬಟ್ ನಾನು ಹೇಳೋದೇನೆಂದರೆ, ನೀವು ಮದುವೆ ಆಗೋದಕ್ಕೆ ಮುಂಚೆನೆ ಹುಡುಗನೂ ಅದೇ ಥರ ಇದ್ದು ನೀವು ಅದೇ ಥರ ಇದ್ದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ದಟ್ ವಿಲ್ ವರ್ಕ್ ಫಾರ್ ಯುವರ್ ರಿಲೇಷನ್ಶಿಪ್. ಬಟ್ ಆ ಥರ ಇಲ್ದಲೇ ಇರೋ ಹುಡುಗರನ್ನ ಮದುವೆ ಆದಮೇಲೆ ನಾನು ಚೇಂಜ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಯು ಬೇಬೀಸ್. ಸೊ ಅದು ಆಗ್ದಲೇ ಇರೋ ಕೆಲಸ. ಸೊ ಡೆಫಿನೆಟ್ಲಿ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ಮೂವ್ ಆನ್ ವಿತ್ ಇಟ್, ಅದರ್ವೈಸ್ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರದ್ದು ಏನಾದರೂ ಬೇಕಂದರೆ ಮುಂಚೆನೇ ಮಾತಾಡಿಕೊಂಡು ಮುಂಚೆನೇ ನೋಡಿಕೊಂಡು ಮದುವೆ ಹಾಕ್ಕೊಳ್ಳಿ. ಅದು ಬಿಟ್ಬಿಟ್ಟು ಮದುವೆ ಆದಮೇಲೆ ನನಗೆ ಹಿಂಗಿರಬೇಕು ಹಂಗಿರಬೇಕು ಅಂತೇಳಿ ಅವ್ರನ್ನ ಚೇಂಜ್ ಮಾಡ್ತೀವಿ ಅಂದರೆ ಅದು ಡೆಫಿನೆಟ್ಲಿ ಸಾಧ್ಯವೇ ಇಲ್ಲ. ನಾನು ಹೇಳೋದೇನು ಗೊತ್ತಾ, ಸುಮ್ಮನೆ ಒಬ್ಬರು ಏನು ಗೊತ್ತಾ, ಇವೆಲ್ಲ ಜಗಳ ಯಾಕೆ, ಸುಮ್ಮನೆ ಒಬ್ಬರು ಕೆಲಸದವ್ರನ್ನ ಇಟ್ಕೊಳ್ರಿ, ಆರಾಮಾಗಿರಿ, ಅಷ್ಟೇ ಅಷ್ಟೇ. ನೀವು ಅರ್ನ್ ಮಾಡ್ತೀರಾ ಅವರು ಅರ್ನ್ ಮಾಡ್ತಾರೆ. ಸೊ ಬಟ್ ನಾನು ಹೇಳೋದೇನೆಂದರೆ, ಡೋಂಟ್ ಟೇಕ್ ಅಬ್ಯೂಸಿವ್ನೆಸ್ ಇನ್ ಯುವರ್ ರಿಲೇಷನ್ಶಿಪ್. ಅಂದರೆ ಏನು ಡಾಮಿನೆನ್ಸ್ ಇರ್ಬೋದು ಅಥವಾ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಥವಾ ಫಿಸಿಕಲ್ ಅಬ್ಯೂಸ್ ಇರ್ಬೋದು ಅಥವಾ ಈ ಚೀಟಿಂಗ್ ಇರ್ಬೋದು ಆ ಥರದ್ನೆಲ್ಲ ತಗೋಬೇಡಿ, ಅಷ್ಟೇ ನಾನು ಹೇಳೋದು. ಅಂದರೆ ಆಮೇಲೆ ಇನ್ನೊಂದು ಹುಡುಗಿ ಯಾರೋ ಹೇಳಿದರು ನನಗೆ, ಲವ್ವಲ್ಲಿ ಚೀಟ್ ಮಾಡಿರೋರಿಗೆ ನೀವೇನು ಹೇಳ್ತೀರಾ ಅಂತ ಹೇಳಿಬಿಟ್ಟು. ಸಿ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಚೀಟ್ ಮಾಡಿದರೆ ನಿಮ್ಮ ಮೇಲೆ ಅವರು ಚೀಟ್ ಮಾಡಿದರೆ ಅದು ಅವ್ರ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ ಅಲ್ಲ, ರೈಟ್? ನೀವು ಈಗ ಹುಡುಗಿರು ಏನು ಅನ್ಕೊತಾರೆ ಅಂದರೆ, ನಾನು ಐ ಆಮ್ ನಾಟ್ ಎನಫ್, ನಾನು ಬ್ಯೂಟಿಫುಲ್ ಅಲ್ವೇನೋ ಅಥವಾ ನಾನು ಅಷ್ಟು ಪರ್ಫೆಕ್ಟ್ ಅಲ್ವೇನೋ ಅದಕ್ಕೆ ಆ ಹುಡುಗ ನನಗೆ ಚೀಟ್ ಮಾಡ್ದ, ಅಥವಾ ಹುಡುಗರೇ ಇರ್ಬೋದು ಈ ಥರ ಅನ್ಕೊತಾರೆ ಆಯಿತಾ. ಸಿ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಈ ಥರ ಚೀಟ್ ಮಾಡೋರು ಹೆಂಗಿದ್ರು ಚೀಟ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು ಅರೌಂಡ್ ದ ವರ್ಲ್ಡ್ ಎಷ್ಟು ಬ್ಯೂಟಿಫುಲ್ ಆಗಿರೋ ವುಮೆನ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ಚೀಟ್ ಮಾಡಿದ್ದಾರೆ ಮೆನ್ನು. ಸಿ ಇದು ಇಟ್ಸ್ ನಾಟ್ ಅಬೌಟ್ ಲೈಕ್ ವೆದರ್ ಯು ಆರ್ ಬ್ಯೂಟಿಫುಲ್ ಆರ್ ವೆದರ್ ಯು ಆರ್ ಪರ್ಫೆಕ್ಟ್ ಆರ್ ನಾಟ್, ಇದು ಏನಪ್ಪ ಅಂತ ಹೇಳಿದ್ರೆ ಆ ಮನುಷ್ಯನ ಗುಣ ಎಂಥದ್ದು, ಆ ಮನುಷ್ಯ ಎಂಥವನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೋಂಟ್, ನೀವು ನಿಮ್ಮನ್ನ ಯಾವತ್ತು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಆಯಿತಾ. ಅವ್ನು ಮಾಡಿದ್ರೆ ಅದು ಅವನ ತಪ್ಪು, ನಾಟ್ ಯುವರ್ಸ್. ಓಕೆ, ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ನಿಮ್ಮ ಬಗ್ಗೆ ನೀವು ಯಾವತ್ತೂ ಕಡಿಮೆ ಮಾಡಿಕೊಂಡು ಕೀಳು ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಕೆಟ್ಟದಾಗ ಯಾವತ್ತೂ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಒಬ್ಬ ಮನುಷ್ಯ ನಿಮಗೆ ಮಾಡಿದ್ದಾನೆ ಅಂದರೆ ಅವ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯು ಮೂವ್ ಆನ್ ವಿತ್ ಯುವರ್ ಲೈಫ್ ಆ್ಯಂಡ್ ನಿಮ್ಮ ಬಗ್ಗೆ ನೀವು ವರ್ಕ್ ಮಾಡಿಕೊಂಡು ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳಿ ಹೊರತು ಯಾವತ್ತೂ ಅದ್ರ ಅವ್ನು ಮಾಡಿದ್ದು ನಿಮ್ಮಿಂದ ಅಂಥೇಳಿ ಯಾವತ್ತೂ ಕೊರ್ಗಕ್ಕೆ ಹೋಗಬೇಡಿ.
ಗರ್ಲ್, ಯು ಆರ್ ವೆರಿ ಬ್ಯೂಟಿಫುಲ್, ಐ ಆಮ್ ಸೇಯಿಂಗ್ ಇಟ್ ಟು ಯು, ಸೊ ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ ಆ್ಯಂಡ್ ಡೋಂಟ್ ಯುನೋ ರೂಯಿನ್ ಯುವರ್ ಮೆಂಟಲ್ ಹೆಲ್ತ್ ಜಸ್ಟ್ ಬಿಕಾಸ್ ಸಮ್ ಪ್ರಿಕ್ ಡಿಡ್ ಇಟ್ ಟು ಯು. ಸೊ ಯಾ, ದಟ್ಸ್ ಇಟ್ ಯಾ ಗೈಸ್. ನನಗೆ ಐ ಆಮ್ ಇನ್ ಪೀರಿಯಡ್ಸ್ ಆ್ಯಂಡ್ ಆಲ್ಸೋ ಐ ಆಮ್ ಟೈರ್ಡ್, ಐ ಹ್ಯಾವ್ ಶೂಟಿಂಗ್ ಟು ಡೂ, ಐ ಸ್ಪೋಕ್ ಅ ಲಾಟ್ ಇಟ್ ಸೀಮ್ಸ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ಟಾಕ್, ನನ್ನ ಭಾಷಣ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಯಾ, ದಿಸ್ ಈಸ್ ಮೈ ಒಪಿನಿಯನ್ಸ್ ಅಬೌಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಮನಿ, ರಿಲೇಶನ್ಶಿಪ್ಸ್ ಅಂತ ಹೇಳ್ಬೋದು. ಸೊ ಯಾ, ನೀವಿನ್ನೂ ಏನಾದರೂ ಈ ಥರ ಟಾಪಿಕ್ಸ್ ಬಗ್ಗೆ ಕ್ವೆಶನ್ ಕೇಳಿದ್ರೆ ಡೆಫಿನೆಟ್ಲಿ ಐ ವಿಲ್ ಟಾಕ್. ಸೊ ಥ್ಯಾಂಕ್ಸ್, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್. ನಾನು ಹೋಗಿ ಕನ್ನಡಿ ಮುಂದೆನೇ ಮೇಕಪ್ ಮಾಡ್ಕೊತೀನಿ, ಇಲ್ಲಿ ಮಾಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.